ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಮಂತ್ರಗಳನ್ನು ಹೇಳ್ಬೋದು. ಓಂ ಶ್ರೀಂ ಹ್ರೀಂ ಕ್ಲೀಂ ಹೈಂ ಗಂ ಗಣಪತಯೇ ವರವರದ ಸರ್ವಜನಮ್ಮೆ ವಶಮಾನಾಯ ವಶಮಾನಾಯ ಸ್ವಾಹ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ಈಗ ನಮ್ಮಲ್ಲಿ ಸಾಕಷ್ಟಿನ ಸಮಸ್ಯೆಗಳು ಬರ್ತಾರೆ. ಬಟ್ ಇಲ್ಲಿ ಒಂದು ನಾವು ವಿಚಾರ ನಮ್ಮ ಗಮನಕ್ಕೆ ಬರುವಂಥದ್ದು, ನಮ್ಮ ಗಮನದಲ್ಲಿರುವಂಥ ವಿಚಾರಗಳಲ್ಲಿ ಈಗೇನು ಹೊಸ ಮನೆ ಬಿಲ್ಡಿಂಗ್ಗಳು ಕಟ್ಟಿರೋಗಳಲ್ಲಿ ಸಮಸ್ಯೆಗಳು ಆಲ್ಮೋಸ್ಟ್ ಕಡಿಮೆ ಇರ್ತವೆ. ಕಡಿಮೆನೇ ಆಲ್ಮೋಸ್ಟ್ ಸಕ್ಸಸ್ಸೇ ಇರ್ತಾರೆ ಹೊಸ ಮನೆಗಳು. ಹೊಸದಾಗಿ ಜಾಗಗಳಲ್ಲಿ ಹೋಗಿ ಬಿಲ್ಡಿಂಗ್ ಕಟ್ಟುವವರಿಗೆ ತುಂಬ ಅಪರೂಪಕ್ಕೆ ಏನೋ ತೊಂದರೆ ಆಗಿದ್ದರೆ ಮಾತ್ರ ಅವ್ರಿಗೆ ಸಮಸ್ಯೆ ಬರೋದು. ಏನು ತೊಂದರೆ ಆಗಿಲ್ಲ ಅಂದರೆ ಅವರ ಜೀವನ ತುಂಬ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಾವು ಗಮನಿಸಿರೋದು ನೋಡಿದ್ರೆ ತುಂಬ ಹಳೆಯ ಮನೆಗಳು, ಯಾವುದೋ ಒಂದು ಕಾಲದಲ್ಲಿ ಪೂರ್ವಿಕರು ಕಟ್ಟಿರೋ ಮನೆಗಳು, ಹಂಚಿನ ಮನೆಗಳು, ಇಲ್ಲ ದೊಡ್ಡದಾಗಿ ಒಂದು ವಠಾರ ಥರ ಇರೋ ಮನೆಗಳು ಅಂದರೆ ತುಂಬ ಇಕ್ಕಟ್ಟಲ್ಲಿ ಹಳೆ ಮನೆಗಳು. ಇವಾಗಲೂ ಅವು ಆಲ್ಮೋಸ್ಟ್ ನೋಡೋ ಫಸ್ಟ್ಗೆ ತುಂಬ ಹಳೆ ಮನೆ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆ ಥರದ್ದು ಮನೆಗಳಲ್ಲಿ ವಾಸ ಮಾಡೋರಿಗೆ ರೆಗ್ಯುಲರಾಗಿ ಒಂದಷ್ಟು ಏನೋ ಒಂದು ಸಮಸ್ಯೆಗಳು ಆ ಮನೆಗಳಲ್ಲಿ ಇದ್ದೇ ಇರ್ತದೆ. ಕುಟುಂಬನವರು ಮಕ್ಕಳು ಎಲ್ಲ ದೊಡ್ಡವರಾದಮೇಲೆ ಅದೇ ಮನೆಯಲ್ಲಿ ಡಿವೈಡ್ ಮಾಡಿ ಬಾಗಿಲಿಟ್ಬಿಡ್ತಾರೆ. ವಾಸ್ತುನೂ ಇರೋಲ್ಲ ಏನೂ ಇರೋಲ್ಲ. ಮನೆ ಒಂದು ಮನೆ ಇದ್ದಾಗ ವಾಸ್ತು ಥರ ಇತ್ತು ಅನ್ಕೋತೀನಿ ಪೂರ್ವಿಕರು ಕಟ್ಟಿದ್ದು. ಅಣ್ಣ ತಮ್ಮಂದ್ರ ಭಾಗ ಆದಮೇಲೆ ಅದರಲ್ಲಿ ಮಿಡ್ಲಲ್ಲಿ ಒಂದು ಗೋಡೆ ಬಂತಂದರೆ ಅದು ಇದು ವಾಸ್ತು ಇಲ್ಲ ಅದು ವಾಸ್ತು ಇಲ್ಲ ಕೆಟ್ಟೋಯ್ತು. ಸೊ ಇವೆಲ್ಲ ಒಂದಷ್ಟು ಅಬ್ಸರ್ವೇಷನ್ ನಮಗೆ. ಈ ಹಳೆಯ ಮನೆಗಳಲ್ಲಿ ಆ ಮನೆ ಏನಕ್ಕೆ ಈ ಥರ ಒಂದು ತೊಂದರೆಗಳನ್ನ ತೊಗೊಂಬಂದು ಕೊಡುತ್ತೆ ಮತ್ತು ಅವ್ರನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ, ಏನೋ ಒಂದು ಸಮಸ್ಯೆ ಆ ಮನೆಯಲ್ಲಿ ರೆಗ್ಯುಲರಾಗಿ ಇರ್ತವೆ ಅಂತ ಹಳೆ ಮನೆಗಳಲ್ಲಿ. ಯಾಕೆ ಈ ಥರ ಆಗುತ್ತೆ? ಹಳೆ ಮನೆಗಳು ಏನಕ್ಕೆ ಈ ಥರ ತೊಂದರೆಗಳು ಕೊಡ್ತವೆ? ಯಾಕೆ ಈ ಥರ ಸಮಸ್ಯೆಗಳಾಗತ್ತೆ ಅಂತ ಹೇಳಿದ್ರೆ, ಈ ಋಷಿ ಮುನಿಗಳು ಆಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಈ ಬೆಟ್ಟ ಗುಡ್ಡಗಳಲ್ಲಿ ಕೂತ್ಕೊಳ್ತಾ ಇದ್ರು, ಗುಹೆಗಳಲ್ಲಿ ಕೂತ್ಕೊಳ್ತಾ ಇದ್ರು, ಇಂಥ ಒಂದು ಜಾಗಗಳನ್ನ ಆವರಿಸ್ಕೊಳ್ತಾ ಇದ್ರು. ಅಂದ್ರೆ ಅಂಥ ಜಾಗನ ಅವ್ರು ತಗೊಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಒಂದು ಶಕ್ತಿನ ಹುಡ್ಕೊಂಡು ಹೋದಾಗ ಆ ಶಕ್ತಿಗಳಲ್ಲಿ ಅವರಿಗೆ ಗೋಚರವಾಗುತ್ತೆ. ಮತ್ತೆ ಆ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡೋದ್ರಿಂದ ಪ್ರಯೋಗ ಅತಿ ಸುಲಭವಾಗಿ ತಮ್ಮ ಒಂದು ವಶಕ್ಕೆ ಬರುತ್ತೆ ಅಂಥ ಶಕ್ತಿಗಳು. ಹಾಗಾಗಿ ಅಂಥ ಕಡೆ ಅವ್ರು ಕೂತ್ಕೊಳ್ತಾ ಇದ್ರು. ಈಗಿನ ಕಾಲದಲ್ಲಿ ನಾವು ಆ ಥರ ಉಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅಂದರೆ ಈಗಿನ ಈ ಮಾಂತ್ರಿಕರು ಆ ಥರ ಉಡ್ಕೊಂಡು ಹೋಗೋದಿಕ್ಕಾಗಲ್ಲ. ಆಗ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ, ಹಳೇ ಮನೆಗಳಾಗಿರಬೇಕು. ಈ ಸುಮಾರು ಒಂದು 70-80 ವರ್ಷ 100 ವರ್ಷದ ಮನೆಗಳು. ಆ ಮನೆ ಮೇಲೆ ಕೂತ್ಕೊಳ್ಳೋದಿಲ್ಲ, ಆ ಮನೆ ಅಕ್ಕಪಕ್ಕ ಇದ್ರೂ ಇಲ್ಲಿ ಕೆಲಸ ಆಗೋಗುತ್ತೆ. ಆ ಎಫೆಕ್ಟ್ ಇಲ್ಲಿ ತಗೋಬೋದು, ಎಫೆಕ್ಟ್ ತಗೋಬಹುದು. ಅಂತ ಮನೆಗಳು ಎಲ್ಲಿರುತ್ತೋ ಅಂತ ಮನೆಗಳ ಅಕ್ಕಪಕ್ಕ ಕೂತ್ಕೊಂಡು ಈ ಮಾಂತ್ರಿಕರು ಯಾರಿಗೂ ಗೊತ್ತಿಲ್ಲದೆ ರೀತಿಯಲ್ಲಿ ಮಾಡುವಂತ ಪ್ರಯೋಗದಿಂದ ಈ ಮನೆಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಸಮಸ್ಯೆ ಆಗುತ್ತೆ. ಸೊ ಇದು ಹೊಸ ವಿಚಾರ, ಈ ತರ ಆಗುತ್ತೆ ಹೊಸ ವಿಚಾರ. ಆದ್ರೆ ಏನಾಗುತ್ತೆ ಇಲ್ಲಿ ಅರವಿಂದ್ ಸರ್, ಅಂತ ಸಮಸ್ಯೆಗಳಾದ್ರೆ ಆ ಮಾಂತ್ರಿಕರಿಗೆ ಏನು ಇಲ್ಲ. ನಾವು ಆಗ್ಲೇ ಹೇಳಿದ್ವಿ, ಕೆಟ್ಟದ್ದು ಮಾಡುವಂತ ಮಾಂತ್ರಿಕರಿಗೆ ಬೇರೆ ಜನಕ್ಕೆ ಸಮಸ್ಯೆ ಆಗತ್ತೆ ಅನ್ನೋದು ಅವ್ರಿಗೇನು ಮನ್ಸಿಗಿಲ್ಲ, ಬೇಕಾಗಿಲ್ಲ ಅವ್ರಿಗೆ. ಅವ್ರ ಕೆಲಸ ಅವ್ರಿಗಾಗ್ಬೇಕಷ್ಟೇ. ಅವ್ರಿಗೆ ಆ ಒಂದು ಕ್ಷುದ್ರ ಶಕ್ತಿಗಳು ವಶವಾಗಬೇಕು. ಆ ವಶ ಆಗೋದಿಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಅದರಿಂದ ಯಾರು ಸತ್ರು ಅವ್ರಿಗೇನಿಲ್ಲ, ಯಾರು ಒದ್ದಾಡಿದ್ರು ಏನ್ ತೊಂದರೆ ಇಲ್ಲ ಅವ್ರಿಗೆ. ಹಾಗಾಗಿ ಇಂಥ ಪ್ರಯೋಗಗಳನ್ನು ಮಾಡಿಕೊಂಡಾಗ ಈ ಕಡೆ ಅಂಥ ಮನೆಗಳಲ್ಲಿ ವಾಸ ಮಾಡಿರ್ತಕ್ಕಂಥ ಸುಖವಾಗಿ ನೆಮ್ಮದಿಯಾಗಿ ಪ್ರೀತಿಯಾಗಿ ಅನ್ಯೋನ್ಯವಾಗಿ ಯಾರು ವಾಸ ಮಾಡ್ತಾರೆ ಅಂಥ ಜನಗಳಲ್ಲಿ ವಿರಸಗಳು ಪ್ರಾರಂಭ ಆಗುತ್ತೆ, ಜಗಳ ಘರ್ಷಣೆಗಳು ಶುರು ಆಗುತ್ತೆ. ಮನೇನ ಎರಡು ಭಾಗ ಮಾಡ್ತಾರೆ, ಮನೆಯಲ್ಲಿ ಅಣ್ಣ ತಮ್ಮಂದರು ಹೊಡೆದಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಇಲ್ಲದೇ ಇರೋಂಥ ಚಟಕ್ಕೆ ಒಳಗಾಗ್ತಾರೆ, ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ. ಇಂಥ ಒಂದು ಸಮಸ್ಯೆಗಳೆಲ್ಲ ಆಗುತ್ತೆ. ಆದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದೆಲ್ಲ ಏನಕ್ಕಾಗ್ತಾ ಇದೆ ಅವರಿಗೆ, ಹಿರಿಯರಿಗೆ ಭಾಳಷ್ಟು ಬುದ್ಧಿ. ಯಾಕೆಂದರೆ ಹಳೆ ಕಾಲದಲ್ಲಿ ಇರ್ತಕ್ಕಂಥ ಅವರಿಗೆ ಇದೆಲ್ಲದರ ಮೇಲೆ ಒಂದು ಸ್ವಲ್ಪನಾದರೂ ನಾಲೆಜ್ ಇರುತ್ತೆ. ಹೌದು. ಸೊ ಇದು ಏನೋ ಆಗ್ತಾ ಇದೆ, ನಮ್ಮನೆ ಇಷ್ಟು ವರ್ಷ ನಾವು ಚೆನ್ನಾಗಿದ್ವಿ, ಈಗ ಏನಕ್ಕೆ ಆಗ್ತಾ ಇದೆ ಈ ಥರ? ಇದು ಯಾವುದಾದ್ರೂ ಒಂದು ಗುರುಗಳ ಹತ್ರ ಕೇಳೋಣ ಅಂತ, ಅಥವಾ ಯಾವುದಾದ್ರೂ ಒಂದು ಯಾವುದಾದ್ರೂ ಸಿದ್ಧಿ ಪುರುಷರ ಹತ್ರ ಇದ್ರ ಬಗ್ಗೆ ಕೇಳೋಣ ಅಂತ ಅವರು ಯೋಚನೆ ಮಾಡ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಯಾರಿಗೂ ಆ ಒಂದು ಗಮನ ಇರಲ್ಲ, ನಿಗಾ ಇರಲ್ಲ. ಹಾಗಾಗಿ ಇವಾಗ ಏನಂತ ಹೇಳಿದ್ರೆ, ಆ ಥರ ಯೋಚನೆ ಮಾಡಿದಾಗ ಅವರು ಹೋಗೋ ಅಂತ ಒಂದು ಗುರುಗಳು ಅವ್ರು ನೋಡಬೇಕು, ಅಬ್ಸರ್ವ್ ಮಾಡಬೇಕು ಅವ್ರು ಯಾವ ಥರ ಇದ್ದಾರೆ. ಆ ಗುರುಗಳ ಹತ್ರ ನನ್ನ ಕಷ್ಟ ಹೇಳ್ಕೋಬೋದಾ ಬೇಡವಾ, ನಮ್ಮ ಮನೆ ಪರಿಸ್ಥಿತಿ ಹೇಳ್ಬೋದಾ ಬೇಡವಾ ಅಂತ.
ಅಂತ ಉತ್ತಮವಾದಂಥ ಗುರುಗಳು ಸಿಕ್ಕಿದ್ರೆ ಅವರು ಖಂಡಿತವಾಗ್ಲೂ ಮನೆ ಕರ್ಕೊಂಡು ಹೋಗ್ಬೇಕು. ಮನೆ ಕರ್ಕೊಂಡು ಹೋದಾಗ ಆ ಮನೆಯ ಅಕ್ಕಪಕ್ಕ ಏನ್ ನಡೆದಿದೆ ಅಂತ ಅವರಿಗೆ ದೃಷ್ಟಿಗೋಚರ ಆಗುತ್ತೆ. ಹೆಚ್ಚಾಗಿ ಯಕ್ಷಿಣಿಯ ಒಂದು ಶಕ್ತಿ ಇರಬೇಕು. ಯಕ್ಷಿಣಿಯ ಒಂದು ಶಕ್ತಿ ಯಾವ ಗುರುಗಳಿಗಿರುತ್ತೆ, ಈ ತಾಂತ್ರಿಕದಲ್ಲಿ ಭೈರವ ಶಕ್ತಿ ಯಾವ ಗುರುಗಳಿಗಿರುತ್ತೆ, ಯಾವ ಒಂದು ಗುರುಗಳಿಗೆ ಚಂಡಿಯ ಒಂದು ಶಕ್ತಿ ಇರುತ್ತೆ, ಚಾಮುಂಡಿ ಚಂಡಿಯ ಶಕ್ತಿ ಇರುತ್ತೆ, ಯಕ್ಷಿಣಿಯ ಶಕ್ತಿ ಇರುತ್ತೆ, ಅಂತ ಗುರುಗಳಿಗೆ ಗೊತ್ತಾಗ್ಬಿಡುತ್ತೆ ಈ ಅಕ್ಕಪಕ್ಕ ಏನ್ ನಡೀತಾ ಇದೆ, ಆ ಒಂದು ಮನೆಯಲ್ಲಿ ಆ ಮನೆ ಒಳಗಡೆ ಅಂದ್ರೆ ಭೂಮಿ ಒಳಗಡೆ ಏನಿದೆ, ಇದೆಲ್ಲ ಒಂದು ದೃಷ್ಟಿಗೆ ಗೋಚರ ಆದಾಗ ತಕ್ಷಣದಲ್ಲಿ ಅವರೊಂದು ಪರಿಹಾರ ಹೇಳ್ಬಿಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಥರ ನಡೀತಾ ಇದೆ, ಇಂಥ ಪ್ರಯೋಗ ನಡೀತಾ ಇದೆ, ಹಾಗಾಗಿ ನಿಮಗೆ ಈ ಥರ ಸಮಸ್ಯೆ ಆಗಿದೆ, ಇದಕ್ಕೆ ಈ ರೀತಿಯಾದಂಥ ಒಂದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ಅದು ಆ ಒಂದು ಸಮಸ್ಯೆ ಪರಿಹಾರ ಮಾಡಿಬಿಡ್ತಾರೆ. ಸೊ ಬೆನಿಫಿಟ್ ಆಯಿತು, ಬೆನಿಫಿಟ್ ಆಗುತ್ತೆ. ನಾವು ಹೇಳೋವಂಥದ್ದು ಏನಂತ ಹೇಳಿದ್ರೆ, ಈ ಥರ ಸಮಸ್ಯೆಗಳೆಲ್ಲ ಇದ್ದರೆ ತಾತ್ಕಾಲಿಕವಾಗಿ ಏನು ಮಾಡ್ಕೋಬೋದು ಅನ್ನೋಂಥದ್ದು ನಾವು ಕೇಳಿದ್ರೆ, ಮನುಷ್ಯ ದೇವ ದೈವ ರಾಕ್ಷಸ ಪ್ರಾಣಿ ಪಕ್ಷಿಗಳಿಗೆ ಅಧಿಪತಿಯಾದಂಥ ಮಹಾಗಣಪತಿಯೇ ಇದಕ್ಕೆಲ್ಲದಕ್ಕೂ ಪರಿಹಾರ. ಹಾಗಾಗಿ ಮಹಾಗಣಪತಿಯ ಒಂದು ವಿಶೇಷವಾದಂಥ ಮೂಲ ಮಂತ್ರಗಳು ದೇವತೆಗಳೆಲ್ಲ ರಾಕ್ಷಸರು ಮಾಡ್ತಾಯಿದ್ರು. ಆಗಿನ ಒಂದು ಕಾಲದಲ್ಲಿ ಗಣಪತಿ ಇಲ್ಲ ಅಂತ ಹೇಳಿದ್ರೆ ಉಚ್ಚಾರ ಸ್ಪಷ್ಟವಾಗಲ್ಲ, ಗಣಪತಿಯ ಒಂದು ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಮಂತ್ರಗಳಿಗೆ ಪವರ್ ಇಲ್ಲ. ಹಾಗಾಗಿ ಈ ಎಲ್ಲ ಒಂದು ಗಣಪತಿಯ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ, ಗಣಪತಿಯಲ್ಲಿ 1008 ಗಣಪತಿ ಇದೆಯಂತೆ. ನಮ್ಮ ತಾಂತ್ರಿಕಕ್ಕೆ ಯಾವ ಗಣಪತಿ ಅಂದ್ರೆ ಉಚ್ಚಿಷ್ಟ ಗಣಪತಿ. ಉಚ್ಚಿಷ್ಟ ಗಣಪತಿಯಿಂದ ನಮ್ಮ ತಾಂತ್ರಿಕಕ್ಕೆ ಬಹಳ ಒಂದು ಪ್ರಯೋಗಕ್ಕೆ ಅನುಕೂಲ, ಒಂದು ಶಕ್ತಿ ಆ ಮಂತ್ರಕ್ಕೆ ಶಕ್ತಿ. ಹಾಗಾಗಿ ಉಚ್ಚಿಷ್ಟ ಗಣಪತಿಯ ಒಂದು ಕೆಲವೊಂದು ಮೂಲ ಮಂತ್ರಗಳಿದೆ, ಅದೆಲ್ಲ ಸರ್ವೇ ಸಾಮಾನ್ಯ ಜನಗಳಿಗೆಲ್ಲ ಬೇಡ, ಅದು ಹೇಳಬಾರ್ದು. ನಿಮಗೆಲ್ಲ ಅನುಕೂಲ ಆಗೋ ಥರ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಮಂತ್ರಗಳನ್ನು ಹೇಳ್ಬೋದು. ಓಂ ಶ್ರೀಂ ಹ್ರೀಂ ಕ್ಲೀಂ ಹೈಂ ಗಂ ಗಣಪತಯೇ ವರ ವರದ ಸರ್ವಜನಮ್ಮೆ ವಶಮಾನಾಯ ವಶಮಾನಾಯ ಸ್ವಾಹ. ಈ ಮಂತ್ರಗಳನ್ನು 108 ಸಲ ಹೇಳಿದ್ರೆ ಸಾಕು. ಪ್ರತಿದಿನ ಹೇಳೋದ್ರಿಂದ ತುಂಬ ಒಳ್ಳೆಯದು. ಮನೆಯಲ್ಲಿರ್ತಕ್ಕಂಥ ಯಜಮಾನರಿಗೆ ಆಯಸ್ಸು, ಮನೆಗೆ ಆಯಸ್ಸು, ಮನೆಯಲ್ಲಿ ಇರ್ತಕ್ಕಂಥ ಕೆಟ್ಟ ಪ್ರಯೋಗಗಳು ದೂರ ಆಗುತ್ತೆ ಇದರಿಂದ. ಹಾಗಾಗಿ ಈ ಮಂತ್ರಗಳನ್ನು ಹೇಳ್ಕೋಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಗಂ ಗಣಪತಯೇ ವರ ವರದ ಸರ್ವಜನಮ್ಮೆ ವಶಮಾನಾಯ ವಶಮಾನಾಯ ಸ್ವಾಹ. ಹಾಗಾಗಿ ಆ ದೈವ ಶಕ್ತಿಗಳನ್ನೆಲ್ಲ ವಶ ಈ ಮನೆ ಮಾಡಿಕೊಳ್ಳಿ, ಈ ಮನೆಯಲ್ಲಿರ್ತಕ್ಕಂಥ ನಮಗೆ ಯಾವುದೇ ರೀತಿಯಾದಂಥ ಪ್ರೇತ ಸಮಸ್ಯೆಗಳಾಗದೇ ಇರಲಿ, ಯಾವುದೇ ಒಂದು ಕೆಟ್ಟ ತಾಂತ್ರಿಕ ಒಂದು ಸಮಸ್ಯೆಗಳಾಗದೇ ಇರಲಿ, ಈ ಮನೆ ಸದಾಕಾಲ ಸಂತೋಷದಿಂದ ಈ ಮನೆಯಲ್ಲಿರ್ತಕ್ಕಂಥವರೆಲ್ಲ ಇರಲಿ, ಈ ಪ್ರೀತಿ ವಾತ್ಸಲ್ಯಗಳಿಂದ ಕೂಡಿರಲಿ, ಈ ಮನೆಯಲ್ಲಿ ದವಸ ದರಕನಕ ವಸ್ತು ವಾಹನಾದಿಗಳು ಸದಾಕಾಲ ಇದೇ ರೀತಿ ಇರಲಿ, ಯಾವುದೇ ಒಂದು ಕೆಟ್ಟ ದೃಷ್ಟಿಗೆ ಈ ಮನೆ ಬೀಳದೇ ಇರಲಿ ಅಂತ ಈ ಮಂತ್ರದ ಅರ್ಥ. ಈ ಮಂತ್ರ ಹೇಳ್ಕೊಂಡ್ರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಆದಷ್ಟು ನೀವು ನಮ್ಮಲ್ಲಿಗೆ ಬರುವ ಒಂದು ಸಾಧ್ಯತೆಗಳು, ಒಂದು ಅಗತ್ಯ ಏನಾದರೂ ಇತ್ತು ಅಂದರೂ ಕೂಡ ಅಲ್ಲಿವರೆಗೂ ಇದನ್ನು ಮಾಡ್ಕೊಳ್ಳಿ. ಯಾಕೆಂದರೆ ದೂರ ದೂರ ಇರೋ ಅಂಥವರೆಲ್ಲ ನಮ್ಮ ಒಂದು ಬಳಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಈ ಹುಬ್ಬಳ್ಳಿ ಬೆಳಗಾಮ ಅವರು ಪಾಪ ತುಂಬ ಜನ ಫೋನ್ ಮಾಡ್ತಾರೆ, ಗುರುಗಳೇ ಬರೋಕ್ಕಾಗ್ತಾ ಇಲ್ಲ, ರಾಯಚೂರಿಂದ ಈ ಗುಲ್ಬರ್ಗಾದಿಂದ ಬರಲೇಬೇಕು, ಯಾವತ್ತೋ ಒಂದಿನ ಒಂದು ಪರಿಹಾರ ತಗೊಳ್ಳೇಬೇಕು. ಆ ಪರಿಹಾರ ತಗೊಳ್ಳೋವರೆಗೂ ಅಂಥ ಕಷ್ಟಗಳನ್ನು ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಅನ್ನೋಂಥದ್ದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ. ಆ ಮಂತ್ರನ ಹೇಳಿ, ತುಂಬ ಶಕ್ತಿಯುತವಾದಂಥ ಮಂತ್ರ, ಆ ಮಂತ್ರದಿಂದ ಬಹಳಷ್ಟು ಅನುಕೂಲ ಆಗುತ್ತೆ, ಬಹಳಷ್ಟು ಸುಧಾರಣೆ ಕಾಣುತ್ತೆ. ಸೂಪರ್. ಸೊ ಇದೊಂದು ವಿಶೇಷವಾದ ವಿಚಾರ, ಸಾಕಷ್ಟು ಲಾಭ ಪಡ್ಕೋಬೋದು ಈ ವಿಚಾರಗಳ ಮುಖಾಂತರ. ಯಾಕಂದರೆ ಗಣಪತಿ ಎಲ್ಲ ಒಂದು ಯಾವುದೇ ಪೂಜೆಗೆ ಹೋದ್ರು ಮೊದಲು ಅವರನ್ನೇ ಕೂರಿಸಿ ಅವ್ರಿಗೊಂದು ವಿಘ್ನರಾಜ ಏನೇ ಮಿಸ್ಟೇಕ್ ಆದ್ರೂ ಎಲ್ಲ ಅವ್ರು ತಗೊಂಡ್ಬಿಟ್ಟಿದ್ದಾರೆ. ಎಲ್ಲ ಗಣಗಳಿಗೆ ಅಧಿಪತಿ ಅಧಿಪತಿ ಭೂತ ಗಣಾಧಿಪತಿ. ಈ ಒಂದು ವಿಚಾರನ ದಯವಿಟ್ಟು ತಾವು ಬಳಸ್ಕೋಬೇಕು, ಯಾರಿಗೆಲ್ಲ ಒಂದು ತೊಂದರೆಗಳಿರೋರು. ಸೊ ಇವುಗಳನ್ನ ಸಿಂಪಲ್, ಅವರಲ್ಲಿರೋ ಅನುಭವಗಳು, ಅವರು ಎಷ್ಟೋ ಜನಕ್ಕೆ ಕೊಟ್ಟಿರೋ ಪರಿಹಾರಗಳು, ಈ ಒಂದು ಸಣ್ಣ ಪುಟ್ಟ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬರ್ತಿದ್ದಾರೆ.
ಸೊ ಇವುಗಳನ್ನ ಸರಿಯಾದ ಮಾರ್ಗದಲ್ಲಿ ನೀವು ಬಳಸ್ಕೊಂಡ್ರೆ 100% ಇದ್ರ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗಳು ಕ್ಲಿಯರ್ ಆಗಿ ನಿಮ್ಮದು ಒಂದು ಹೊಸ ಜೀವನ, ಒಂದು ಒಳ್ಳೆ ಉತ್ತಮವಾದ ಜೀವನ ಬದಲಾಗುತ್ತೆ. ಇದ್ರ ಬಗ್ಗೆ ಇನ್ನೂ ನೀವು ಮಾಹಿತಿ ಬೇಕಂದರೆ ಡೈರೆಕ್ಟ್ ಅವ್ರ ಜೊತೆ ಮಾತಾಡ್ಬೋದು. ನೀವು ನಾಗರಾಜ್ ಭಟ್ರ ಕಡೆಯಿಂದ ಏನಾಗುತ್ತೆ ಅವ್ರ ಕಡೆಯಿಂದ ಅವರು ಪರಿಹಾರ ಕೊಡೋದಕ್ಕೆ ರೆಡಿ ಇರ್ತಾರೆ. ಸೊ ಈ ವಿಚಾರಗಳೆಲ್ಲ ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇದ್ದೀವಿ, ಮತ್ತಷ್ಟು ವಿಚಾರಗಳನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ತೊಗೊಂಬರ್ತೀವಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ನಮಸ್ಕಾರ.